ನಮಸ್ಕಾರ. ಇವತ್ತು ನಾನು ದುಃಖದಿಂದ ಒಂದೆರಡು ಮಾತನ್ನು ಆಡಬೇಕಾಗಿದೆ. ಚಲುವಾದಿ ನಾರಾಯಣ ಸ್ವಾಮಿಯವರು, ಬಿಜೆಪಿ ಎಸ್ ಸಿ ಮೋರ್ಚಾದ ಅಧ್ಯಕ್ಷ, ಬಿಜೆಪಿ ನಾಯಕ, ರಾಜ್ಯದಲ್ಲಿ ಇತ್ತೀಚೆಗೆ ಚಡ್ಡಿ ಅನ್ನೋ ವಿಚಾರದಲ್ಲಿ ಒಂದಷ್ಟು ಚರ್ಚೆಗಳು ಶುರುವಾಗಿದೆ. ಸಿದ್ದರಾಮಯ್ಯನವರು ಚಡ್ಡಿಗೆ ಬೆಂಕಿ ಹಾಕ್ತೀವಿ ಅನ್ನೋ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಅದಕ್ಕೆ ರಿಯಾಕ್ಟ್ ಆಗಿ ಚಲುವಾದಿ ನಾರಾಯಣ ಸ್ವಾಮಿಯವರು ತಲೆ ಮೇಲೆ ಚಡ್ಡಿಯನ್ನು ಹೊತ್ಕೊಂಡು ಬಂದ ವಿಡಿಯೋ ನೋಡಿದೆ ನಾನು. ಹೃದಯ ಹಿಂಡದಂಗೆ ಆಯ್ತು ನನಗೆ. ಒಂಥರ ವಿಲ 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 ಅಂತ ಒದ್ದಾಡ್ಬಿಟ್ಟೆ ನಾನು. ಏನು ಮಾಡ್ತಿದ್ದಾರೆ ಚಲುವಾದಿ ನಾರಾಯಣ ಸ್ವಾಮಿಯವರು? ಅದೇನು ಸಾಬೀತು ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಇವರು? ಯಾರನ್ನು ಮೆಚ್ಚಿಸೋ ಬರದಲ್ಲಿ ಯಾವ ಒಂದು ಪಿಡುಗು ಈ ದೇಶದಲ್ಲಿ ಹಂತ ಹಂತವಾಗಿ ನಾಶವಾಗ್ತಾ ಬಂತು, ಅದೇ ಪಿಡುಗನ್ನ, ಅದೇ ಅಸಹ್ಯವನ್ನ ತಲೆ ಮೇಲೆ ಮತ್ತೆ ಹೊತ್ಕೊಂಡು ಹೋಗ್ತಾ ಇದ್ದಾರಲ್ಲ ಇವರು. ಯಾವ ಮಲ ಹೊರುವ ಪದ್ಧತಿಯಂತಹ ವಿಕಾರಗಳ ವಿರುದ್ಧ ಬಾಬಾ ಸಾಹೇಬ್ ಅಂಬೇಡ್ಕರ್ ಆದಿಯಾಗಿ ಅನೇಕ ಹಿರಿಯರು ಹೋರಾಟ ಮಾಡ್ತಾ ಬಂದರು. ಹಂತ ಹಂತವಾಗಿ ಆ ಮಲ ಹೊರುವ ಪದ್ಧತಿಯನ್ನು, ಹಂತ ಹಂತವಾಗಿ ಆ ಮಲ ಹೊರುವಂತಹ ಆ ವಿಚಿತ್ರ ವಿಕಾರ ವಿಪರ್ಯಾಸದ ಪದ್ಧತಿಯನ್ನು ನಾಶ ಮಾಡ್ತಾ ಬಂದರು. ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಆ ಸಮುದಾಯವನ್ನು ಬಲಿಷ್ಠಗೊಳಿಸ್ತಾ ಬಂದರು. ಅದೇ ಸಮುದಾಯದ ಚಲುವಾದಿ ನಾರಾಯಣ ಸ್ವಾಮಿಯವರು ಮಲ ಹೊರಿಸಿದವರ ಚಡ್ಡಿಯನ್ನು ತಲೆಯ ಮೇಲೆ ಹೊತ್ಕೊಂಡು, ಇದು ಯಾವ ರೀತಿ ಕ್ರಾಂತಿ? ಯಾವ ವಾಂತಿಯನ್ನು ನಾವು ಕ್ಲೀನ್ ಮಾಡಬೇಕಾಗಿತ್ತು? ಯಾವ ವಾಂತಿಗಳನ್ನು ಆ ಹಿರಿಯರು ಕ್ಲೀನ್ ಮಾಡ್ತಾ ಬಂದರು? ಆ ವಾಂತಿಯನ್ನು, ಆ ಭ್ರಾಂತಿಯನ್ನು, ಆ ಅಸಹ್ಯವನ್ನು ಮತ್ತೆ ವಾಪಸ್ಸು ತರಕ್ಕೆ ಹೊರಟಿದ್ದೀರ ನಾರಾಯಣ ಸ್ವಾಮಿ. ನಿಮ್ಮೆಲ್ಲೇ ನಾನು ಅತ್ಯಂತ ಕಾಳಜಿಯಿಂದ, ಅತ್ಯಂತ ಕನಿಕರದಿಂದ ನಿಮ್ಮ ಮುಗ್ಧತೆಯನ್ನು ಅರ್ಥ ಮಾಡಿಕೊಂಡು ಮಾತಾಡ್ತಾ ಇದ್ದೀನಿ. ನಿಮ್ಮ ವಿರುದ್ಧದ ವಿಡಿಯೋ ಅಲ್ವೇ ಅಲ್ಲ ಇದು. ನಿಮ್ಮ ಮುಗ್ಧತೆಯನ್ನು ಬೆನ್ನ ಹಿಂದೆ ಇದ್ದಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಒಂದು ಸಲ ನೀವು ನೋಡಿದ್ರೆ, ಎರಡೇ ಎರಡು ನಿಮಿಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮುಖವನ್ನು ನೋಡಿದ್ದಿದ್ರೆ ಆ ಚಡ್ಡಿಯನ್ನು ಹೊರೋ ಕೆಲಸವನ್ನು ನೀವು ಮಾಡ್ತಾ ಇರಲಿಲ್ಲ ನಾರಾಯಣ ಸ್ವಾಮಿಗಳೇ. ನಿಮ್ಮ ತಾತ ಮುತ್ತಾತಂದಿರ ಕಾಲದಲ್ಲಿ ಆ ಮಲ ಹೊರುವಂತಹ ಆ ಪದ್ಧತಿ ಏನಿತ್ತು? ಆ ಮಲ ಹೊರಬೇಕಾದ್ರೆ ಅವರು ಅನುಭವಿಸಿದ ಯಾತನೆ ಏನಿತ್ತು? ಅದನ್ನು ಒಂದೇ ಒಂದು ಸಲ ನೀವು ಅರ್ಥ ಮಾಡಿಕೊಂಡಿದ್ರೆ ಸಾಕಿತ್ತು, ಆ ಮಲ ಹೊರಿಸಿದವರ ಚಡ್ಡಿಯನ್ನು ನೀವು ಖಂಡಿತವಾಗಲೂ ತಲೆ ಮೇಲೆ ಹೊತ್ಕೊಂಡು ಹೋಗ್ತಾನೆ ಇರಲಿಲ್ಲ ನಾರಾಯಣ ಸ್ವಾಮಿಗಳೇ. ಇದಕ್ಕಿಂತ ಜಾಸ್ತಿ ಏನು ಹೇಳಿ ನಾನು? ದಯವಿಟ್ಟು ಹೇಳ್ತೀನಿ, ಕೈ ಮುಗಿದು ಕೇಳ್ಕೊತೀನಿ, ಒಂದೇ ಒಂದು ಸಲ ಹೋಗಿ ಆ ಅಂಬೇಡ್ಕರ್ ಅವನ್ನ ಓದ್ಕೊಳ್ಳಿ, ಒಂದೇ ಒಂದು ಸಲ ಹೋಗಿ ಆ ಜ್ಯೋತಿಬಾ ಫುಲೆಯನ್ನು ಅರ್ಥ ಮಾಡ್ಕೊಳ್ಳಿ, ಒಂದೇ ಒಂದು ಸಲ ನಿಮ್ಮ ತಾತ ಮುತ್ತಾಂತಂದಿರ ಕಥೆಯನ್ನ ಅವತ್ತಿನ ಪೀಳಿಗೆ ಏನಾದರೂ ಬದುಕಿದ್ರೆ ಅವ್ರ ಹತ್ರ ಕೇಳ್ಕೊಂಡು ಬನ್ನಿ. ಅವ್ರು ಹೇಳ್ತಾರೆ, ಮಲ ಹೊತ್ತಂತಹ ನಮ್ಮ ಪೀಳಿಗೆ ಅನುಭವಿಸಿದ ಯಾತನೆಯನ್ನ ಮತ್ತೆ ಯಾಕಯ್ಯ ಹೊರಿಸಿದವರ ಚಡ್ಡಿಯನ್ನು ಹೊತ್ತು ನೆನಪು ಮಾಡ್ತಾ ಇದ್ದೀಯಾ ಅಂತ ಹೇಳಿ ನಿಮ್ಮ ತಲೆಗೆ ಮುಟುಕ್ತಾರೆ ನಾರಾಯಣ ಸ್ವಾಮಿಗಳೇ. ರಾಜಕಾರಣ, ಅಧಿಕಾರ ಇವೆಲ್ಲ ಶಾಶ್ವತ ಅಲ್ಲ. ಆ ಪೀಳಿಗೆ ಅನುಭವಿಸಿ ಬಂದಂತಹ ನೋವುಗಳು ಶಾಶ್ವತ. ಆ ನೋವುಗಳನ್ನು, ಕುರುಹುಗಳನ್ನು ಮರೆತು ಅದು ಯಾವ ಲಾಭಕ್ಕೋಸ್ಕರ, ಅದು ಯಾವ ಸ್ವಾರ್ಥಕ್ಕೋಸ್ಕರ ಇಂಥ ಕೆಲಸವನ್ನು ಮಾಡ್ತಿದ್ದೀರಾ ನಾರಾಯಣ ಸ್ವಾಮಿಗಳೇ? ದಯವಿಟ್ಟು ಹೇಳ್ತೀನಿ ಕೇಳಿ, ಬೇರೆ ಬೇರೆ ದಾರಿಗಳಿದ್ದಾವೆ. ತಂತ್ರನೋ ಕುತಂತ್ರನೋ ಏನಾದರೂ ಮಾಡ್ಕೊಂಡು ರಾಜಕೀಯದಲ್ಲಿ ನೀವೆಲ್ಲ ಸರ್ವೈವ್ ಆಗಿ, ನಿಮ್ಮ ಶಕ್ತಿ ಅದು. ದಯವಿಟ್ಟು ಅಂತಹ ಪಿಡುಗುಗಳನ್ನು ಮತ್ತೆ ನೀವು ವಾಪಸ್ಸು ತರುವಂಥ ಪ್ರಯತ್ನವನ್ನು ಮಾಡಬೇಡಿ. ನಮಸ್ಕಾರ.